ಹಲೋ ಅಂತ ಸಿಜಿ ಶಾರೋಕ್ ನೋಡಿದ್ರೆ ಗಲ್ಲಿಫುಡ್ಸ್ ಎಲ್ಲರೂ ಹೇಗಿದ್ರಾ, ಎಲ್ಲರೂ ಚೆನ್ನಾಗಿರ ಅನ್ಕೊಂತೀನಿ. ಅಂಡ್ ಇವತ್ತು ನಾವು ಬಂದಿರೋ ಸ್ಪಾಟ್ ಎಲ್ಲಂದ್ರೆ ನಮ್ಮ ಚೆಟ್ಟಿಯಾರ್ ವೀಡು ಅಂತ ಒಂದು ಅಥೆಂಟಿಕ್ ಒಂದು ಚೆಟ್ಟಿನಾಡ್ ಕುಸಿಗೆ ಬಂದಿದೀವಿ. ಸೊ ಇಲ್ಲಿ ಬಂದು ಸ್ಪೆಷಲ್ ಆಗಿ ಬಿರಿಯಾನಿ ತುಂಬಾ ಸಕತ್ತಾಗಿ ಸಿಗುತ್ತಂದ್ರು, ಲೈಕ್ ಅವರ ಪ್ರಿಪರೇಷನ್ ಎಲ್ಲ ಸಕತ್ತಾಗಿ ಮಾಡ್ತೀವಿ, ಒಂಥರ ಲೈಕ್ ತುಂಬಾ ಫಾಸ್ಟ್ ಮೂವಿಂಗ್ ಡಿಶ್ ಅಂದ್ರು. ಅದೇ ರೀತಿ ವೀಕೆಂಡ್ ಅಲ್ಲಿ ಈ ಸ್ಯಾಟರ್ಡೆ ಸಂಡೇ ಮೋಸ್ಟ್ಲಿ ವೀಕೆಂಡ್ ಅಲ್ಲಿ ನಿಮ್ಗೆ ಇವತ್ತರ ನಾನ್ ವೆಜ್ ಮೀಲ್ಸ್ ಇವೆಲ್ಲ ತುಂಬಾ ಲೈಕ್ ಇಲ್ಲಿ ಲೈಕ್ ಹಾಟ್ ಸ್ಪಾಟ್ ತರ ಹೇಳ್ಬೋದು ನಾವು, ತುಂಬಾ ಲೈಕ್ ಫಾಸ್ಟ್ ಮೂವಿಂಗ್ ಇರುತ್ತೆ. ಇವೆಲ್ಲ ಟೇಸ್ಟ್ ಮಾಡೋಣ. ಬಂದಿರೋ ಎಕ್ಸಾಕ್ಟ್ಲಿ ಲೊಕೇಶನ್ ಬಂದು ನಿಮ್ಗೆ ಇಲ್ವರ್ಗೊಂಡಿ ರೋಡ್ ನಿಯರ್ಲಿ ನಿಮ್ಗೆ ಅಂದ್ರೆ ಹರಲೂರ್ ರೋಡ್. ಸೊ ನಿಯರ್ ಹರಲೂರ್ ನಿಮ್ಗೆ ಸ್ಪಾಟ್ ಗೊತ್ತಾಗ್ಬಿಡುತ್ತೆ. ಸೊ ಲೊಕೇಶನ್ ಎಲ್ಲ ನಾನು ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮ್ಯಾಪ್ ಲಿಂಕ್ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ. ಒಳಗಡೆ ಹೋಗಿ ಏನೇನಿದೆಯೋ ಬ್ಯಾಟಿಂಗ್ ಮಾಡೋಣ, ನಾನ್ ವೆಜ್ ವೆಜ್ ಎಲ್ಲ ಎರಡು ಸೇರಿನೇ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರೀದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇವರ ಆಂಬಿಯನ್ಸ್ ಇಲ್ಲಿಂದ ನೋಡುವಾಗನೇ ಒಂಥರ ನಿಮಗೆ ಆ ಒಂದು ಕ್ರಿಯೇಟಿವ್ ಲುಕ್ ಗೊತ್ತಾಗುತ್ತೆ, ಒಂಥರ ಅಟ್ರಾಕ್ಟ್ ಆಗುತ್ತೆ. ಮತ್ತೆ ಲೈಕ್ ಇವರ ಲೈಕ್ ಆ ಒಂದು ಪ್ಲೇಟಿಂಗ್ ಇದೆಯಲ್ಲ ಅದು ಸಹ ತುಂಬಾ ಚೆನ್ನಾಗಿದೆ. ಎಲ್ಲಾನು ನೋಡೋಣ, ಬ್ಯಾಟಿಂಗ್ ಮಾಡೋಣ. ಐ ಥಿಂಕ್ ನಿಮಗೆ ಲೈಕ್ ಒಂಥರ ಫುಲ್ ಚೆಟ್ಟಿನಾಡ್ ಸ್ಟೈಲ್ ಒಂದು ಫುಡ್ ಟೇಸ್ಟ್ ಮಾಡ್ಬೇಕಂದ್ರೆ ದಿಸ್ ಇಸ್ ದಿ ಪರ್ಫೆಕ್ಟ್ ಸ್ಪಾಟ್ ಅಂತ ನನಗೆ ಲೈಕ್ ಒಂಥರ ಹೋಪ್ ಇದೆ. ಸೊ ಟೇಸ್ಟ್ ಮಾಡಾದ್ಮೇಲೆ ನೋಡೋಣ, ಬನ್ನಿ. ಈಗ ನಮ್ ಇಲ್ಲಿ ನಮ್ ಟೇಬಲ್ ಅಲ್ಲಿ ಒಂದು ವೈಡ್ ವೆರೈಟಿ ಆಫ್ ಫುಡ್ ಡಿಶಸ್ ನ ಸರ್ವ್ ಮಾಡವ್ರೆ. ಇಲ್ಲಿ ಸಪರೇಟ್ ನಾನ್ ವೆಜ್ ಮೀಲ್ಸ್ ಇದೆ ಅಂಡ್ ಅಲಾಕಡೆ ಡಿಶಸ್ ತಗೊಂಡಿದೀವಿ. ಜೊತೆಗೆ ಸ್ಪೆಷಲ್ ಆಗಿ ಇಲ್ಲಿ ಬಿರಿಯಾನಿ ತುಂಬಾ ಸ್ಪೆಷಲ್, ಒಂಥರ ಫುಲ್ ಲೆಗ್ ಪೀಸ್ ಇಕೊಂಡು ಸಕ್ಕರ ಕೊಟ್ಟವ್ರೆ. ಇದು ಬಂದು ಚೆಟ್ಟಿನಾಡ್ ಸ್ಪೆಷಲ್ ಅಂದ್ರೆ ಮೇನ್ಲಿ ಜೀರಾ ಸಾಂಬಾರ್ ರೈಸ್. ಸೊ ಅದನ್ನ ಯೂಸ್ ಮಾಡ್ತಾರೆ. ಸ್ಟಾರ್ಟಿಂಗ್ ಇಂದ ಫಸ್ಟ್ ನನಗೆ ಫಿಶ್ ಅದನ್ನ ಬ್ರೋಕ್ ಮಾಡಿ ಹಂಗೆ. ಸೊ ಮಸಾಲೆ ಒಂದು ಲೇಯರ್ ಎಲ್ಲ ನೋಡ್ಬೋದ್ ಮೇಲೆ ಈ ಕಡೆ ಫುಲ್ ಕುಕ್ ಆಗಿರೋದು. ಸೊ ಡೈರೆಕ್ಟ್ ಆಗಿ ಇದನ್ನ ಒಂದು ಬಿಟ್ ಹೋಗೋಣ ಹಂಗೆ. ಒಂಥರ ಖಾರ ತುಂಬಾ ಇರಲ್ಲ, ಲೈಟ್ ಆಗಿ ಒಂಚೂರು ಖಾರ ಇರುತ್ತೆ. ಅದೇ ರೀತಿ ಲೈಟ್ ಆಗಿ ಒಂಚೂರು ನಿಮಗೆ ಟ್ಯಾಂಗಿನೆಸ್ ಬರುತ್ತದೆ. ಅಂಡ್ ಮೇನ್ಲಿ ಬಂದು ಮಸಾಲೆ, ಇವರ ಮಸಾಲೆ ಬಂದು ತುಂಬಾ ಸಖತ್ತಾಗಿದೆ. ಪ್ರಿಪರೇಷನ್ ಮೇಕಿಂಗ್ ಎಲ್ಲ ಹಾಕಿರ್ತೀನಿ, ಲೈಕ್ ಇಲ್ಲಿ ಏನೇನಿದೆಯೋ ಕಬಾಬು, ಆಮೇಲೆ ಕರಂಡಿ ಆಮ್ಲೆಟ್ ಅಂತ ಇದೆ. ಇವೆಲ್ಲ ಫುಲ್ ಒಂಥರ ಲೈಕ್ ಹೆಂಗಂದ್ರೆ ನಿಮ್ಗೆ ಈ ಚೆಟ್ಟಿನಾಡ್ ಫುಲ್ ಫೇಮಸ್ ಡಿಶಸ್ ಅವೆಲ್ಲ. ಸೊ ಫಿಶ್ ಬಂದು ಸಖತ್ತಾಗಿದೆ, ಲೈಟ್ ಆಗಿ ಒಂಚೂರು ತಣ್ಣಗಾಯ್ತು. ನಮ್ಮ ಮೇಕಿಂಗ್ ಅಂತ ಇಕ್ಕಿರ್ತೀವಲ್ಲ ಈ ಶೂಟ್ ಸಿನಿಮ್ಯಾಟಿಕ್ ಶೂಟ್ ಅವೆಲ್ಲ ಅಂತ, ಲೈಟಾಗಿ ತಣ್ಣಗಿತ್ತು ಬಟ್ ಚೆನ್ನಾಗಿದೆ. ನೆಕ್ಸ್ಟ್ ಈ ಕಡೆ ಬಂದು ಚಿಕನ್ ಚುಕ್ಕಾ ಇದೆ, ನೋಡ್ಬೋದು ನೀವು. ಒಂಥರ ಸೆಮಿ ಗ್ರೇವಿ ಟೈಪ್ ಆಫ್ ಇರ್ತದೆ ಆ ಮಸಾಲೆ. ಇನ್ ಜ್ಯೂಸಿ ಮೀಟ್ ಮೇಲಿಂದಾನೇ ಕಾಣಿಸಿರ್ಬೋದು. ಫಸ್ಟ್ ಬೈಟ್ ಬಾಯಿಗೆ ತಕ್ಷಣ ಲೈಟಾಗಿ ಒಂಚೂರು ಸ್ವೀಟ್ನೆಸ್ ಬರ್ತದೆ ಆ ಮಸಾಲೆ ಸ್ವೀಟ್ನೆಸ್. ಅದ್ರ ನಂತರ ಖಾರ ಬಂದು ತುಂಬ ಕಮ್ಮಿ ಇರ್ತದೆ, ಜಾಸ್ತಿ ಖಾರ ಇರಲ್ಲ, ಲೈಟಾಗಿ ಖಾರ ಹೋಗ್ತಾ ಹೋಗ್ತಾ ಮಸಾಲೆ ಫ್ಲೇವರ್ ಹಂಗೆ ನಿಮ್ಗೆ ಇನ್ಕ್ರೀಸ್ ಆಗ್ತದೆ. ಮೀಟ್ ಸಖತ್ ಫ್ರೆಶ್ ಆಗಿದೆ, ಕ್ವಾಲಿಟಿ ಆಗಿರೋದು. ಅಂಡ್ ಅದೇ ರೀತಿ ಒಳಗಡೆ ಫುಲ್ ಸಖತ್ ಜ್ಯೂಸಿನೆಸ್. ಚಿಕನ್ ಸುಕ್ಕ ಬಂದು ಸಖತ್ ಆಗಿದೆ. ಇಲ್ಲಿ ಮಟನು ಸಿಗುತ್ತೆ ಬಟ್ ನಾವೊಂದು ಚಿಕನ್ ತಗೊಂಡಿರೋದು, ಎಲ್ಲ ಒಂಥರ ಫುಲ್ ವೈಡ್ ಆಗಿರಲಿ ಅಂತ ಸಖತ್ ಆಗಿರುತ್ತೆ. ಬಿರಿಯಾನಿ ಬಂದು ನಿಮಗೆ
ಈಗ ಸದ್ಯಕ್ಕೆ ಚಿಕನ್ ಬಿರಿಯಾನಿ ಮಾತ್ರನೇ ಇರಲಿ, ಅದು ಫುಲ್ ಚೆಟ್ನಾಡ್ ಸ್ಟೈಲ್ ಅಂತೆ. ನೆಕ್ಸ್ಟ್ ಕಬಾಬ್ ಇದೆ, ಕಬಾಬ್ಗೆ ಹೋಗ್ಬಿಡೋಣ ಬನ್ನಿ. ಚೆದರ್ ಚಿಕನ್ 65 ಸಖತ್ ಕ್ರಿಸ್ಪಿ ಆಗಿದೆ ಮೇಲೆ ಲೇಯರು. ಆಹಾ ಹಾ, ನೋಡ್ಬೋದು ನೀವೇ ಡೀಪ್ ಫ್ರೈಡು. ಸೊ ಡೈರೆಕ್ಟ್ ಆಗಿದ್ದು ನಮ್ಮ ಬೈಟ್ ಹೋಗೋಣ. ಆಹಾ, ಆ ಜ್ಯೂಸಿನೆಸ್ ಒಳಗಡೆ ಸಖತ್ತಾಗೆ, ಆ್ಯಂಡ್ ಮೇಲೆ ಜಾಸ್ತಿ ಕೋಟಿಂಗ್ ಮಸಾಲೆ ಅನಿಸ್ತಿಲ್ಲ, ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಆ ಮಸಾಲೆ ಹಂಗೆ ಅರೋಮ ಬರುತ್ತೆ, ನಿಮಗೆ ಒಂದು ಬೈಟ್ ಹೋಗಿದ ತಕ್ಷಣನೇ ಸಾಗದಾಗಿದೆ. ಖಂಡಿತ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಈ ಕಡೆ ಕರಂಡಿ ಆಮ್ಲೆಟ್ ಅವೆಲ್ಲ ಇದೆ. ಅದಕ್ಕಿಂತ ಮುಂಚೆ ನಾನ್ ವೆಜ್ ಮೀಲ್ಸಲ್ಲಿ ತುಂಬ ವೈಡ್ ವೆರೈಟಿ ಅಂತೀವಲ್ಲ, ಆ ಥರ ವೈಡ್ ಆಗಿದೆ ನೋಡೋಕ್ಕೆ. ಫುಲ್ ಈ ಕಡೆ ಚಿಕನ್ ಬಿರಿಯಾನಿ ರೈಸು ಬರ್ತದೆ, ಅದೇ ರೀತಿ ಈ ಕಡೆ ಪುಟ್ಟು ಪುರೋಟನೂ ಬರ್ತದೆ ಈ ನಾನ್ ವೆಜ್ ಮೀಲ್ಸಲ್ಲಿ. ಸೊ ಫಸ್ಟು ವೈಟ್ ರೈಸ್ ಇದೆ, ಅದಕ್ಕೆ ಇಲ್ಲಿ ಸಾಂಬಾರ್ಸ್ ವೆಜ್ಜು ಇದೆ, ನಾನ್ ವೆಜ್ಜು ಇದೆ, ಮಿಕ್ಸಪ್ ಆಗಿರ್ತದೆ. ಸೊ ಫಸ್ಟ್ ಬಂದು ಬಿರಿಯಾನಿನ ಸೈಡಿಗೆ ಇಕ್ಕೊಂಡು ಇದನ್ನ ಲೈಟಾಗಿ ಸರ್ವ್ ಮಾಡ್ಕೊಳ್ಳೋಣ. ಲೈಟಾಗಿ ಒಂಚೂರು ವೈಟ್ ರೈಸ್ ಹಾಕ್ಕೊಳ್ಳೋಣ. ಇದಕ್ಕೆ ವೆಜ್ಜು ಸಾಂಬಾರ್ಸು ಇಕ್ಕವ್ರೆ, ಅದೇ ರೀತಿ ನಾನ್ ವೆಜ್ ಇಕ್ಕವ್ರೆ, ಆಮೇಲೆ ಪಲ್ಯ ವೆರೈಟಿಗಳು ಭಜನೆ ಇದೆ. ಫಸ್ಟ್ ಬಂದು ನಾವು ಫಿಶಿಂದನೇ ಹೋಗೋಣ ಬನ್ನಿ. ಸೊ ಇಲ್ಲಿ ನೋಡ್ಬೋದು ಫಿಶ್ ಕರಿ ಇದೆ, ಒಂದು ಫಿಶ್ ಸಹ ಹಂಗೆ ಇಕ್ಕಿದ್ದಾರೆ ಒಳಗಡೆ. ಸೊ ಲೈಟಾಗಿ ಫಿಶ್ನ ತಗೊಂಡು ಸೈಡಿಗೆ ಇಕ್ಕೊಂಡು ಇದನ್ನ ಹಂಗೆ ಇಲ್ಲಿ ಮೇಲೆ ಸ್ವಲ್ಪ ಹಾಕೋಬೇಕಷ್ಟೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಆಹಾ, ಅಥೆಂಟಿಕ್ ಆ ಒಂದು ಚೆಟ್ನಾಡ್ ಸ್ಟೈಲ್. ಆ ಒಂದು ಫಿಶ್ ಕರಿ ಅಂದ್ರೇ ಆ ಟ್ಯಾಂಗಿನೆಸ್ ಬರಬೇಕು, ಜೊತೆಗೆ ಒಳಗಡೆ ಮಸಾಲೆ ಬಂದು ಒಂದೊಂದು ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಸಕ್ಕದಾಗಿದೆ. ಇದೇ ಸೇಮ್ ಫಿಶ್ ಕರಿ ಬಂದು ಇನ್ನೊಂದು ರೆಸ್ಟೋರೆಂಟಲ್ಲೂ ನಾನು ಟೇಸ್ಟ್ ಮಾಡಿದ್ದೆ, ಸೇಮ್ ವಾಯ್ಸ್ ಅದೇ ಚೆಟ್ಟಿನಾಡೆ. ಸಕ್ಕದಾಗಿದೆ, ಖಂಡಿತ ಟ್ರೈ ಮಾಡಿ. ಈ ನಾನ್ ವೆಜ್ ಮೀಲ್ಸ್ ಸ್ಪೆಷಾಲಿಟಿ ಏನಂದರೆ ಎಲ್ಲಾನು ಇರುತ್ತೆ, ನೀವು ಸಪ್ರೇಟ್ ಸಪ್ರೇಟಾಗಿ ತೊಗೊಳ್ಳೋದು, ಮಿಕ್ಸಪ್ ಆಗಿ ಒಂದು ಇಷ್ಟು ಲೆವೆಲ್ ಕ್ವಾಂಟಿಟಿಯಲ್ಲಿ ಎಲ್ಲನೂ ಇಕ್ಕಿರ್ತಾರೆ, ಎಲ್ಲನೂ ಟೇಸ್ಟ್ ಮಾಡ್ಬೋದು. ಆ್ಯಂಡ್ ಫಿಶ್ ಇದೆ ಇಲ್ಲಿ, ಫಿಶ್ ನೋಡ್ಬೋದು ಸಕ್ಕದಾಗೆ ಜ್ಯೂಸಿಯಾಗಿ ಆ ಒಂದು ಮಸಾಲೆಯಲ್ಲಿ ಫುಲ್ಲು. ಇವ್ರು ಏನು ಮಸಾಲೆ ಯೂಸ್ ಮಾಡಿದಾರೋ ಅದು ಹಂಗೆ ಫಿಶಲ್ಲಿ ಇನ್ಕ್ರೀಸ್ ಆಗಿ ಮೇಲೆ ಆ ಒಂಥರ ಲೈಕ್ ಅದರದ್ದೇ ಅರೋಮ ಬರುತ್ತೆ, ಅದರದ್ದೇ ಟೇಸ್ಟ್ ಇರ್ತದೆ, ಸಗದಾಗಿದೆ. ನೆಕ್ಸ್ಟ್ ಬಂದು ಈ ಕಡೆ ಚಿಕನ್ದು ಗ್ರೇವಿ ಇದೆ. ಸೊ ಇದು ಬಂದು ಸಖತ್ ತಿಕ್ ಕನ್ಸಿಸ್ಟೆನ್ಸಿ. ಸೊ ಚಿಕನ್ ಪೀಸು ಒಂದಿದೆ, ಲೆಟ್ಸ್ ಟೇಕ್ ಇಟ್. ಇದನ್ನು ಬ್ರೋಕ್ ಮಾಡಿ ಚಿಕನ್ ಪೀಸ್ ಜೊತೆ ಇದನ್ನು ಮಿಕ್ಸ್ ಮಾಡಿ. ಆ ಒಂದು ಚಿಕನ್ ಕರಿ ಬಂದು ನಿಜವಾಗ್ಲೂ ಇವರ ಮಸಾಲೆ ಬಂದು ತುಂಬ ಅಲ್ಟಿಮೇಟ್ ಆಗಿದೆ. ಒಳಗಡೆ ನಾನು ಕಿಚನ್ ನೋಡಿದೆ, ಲೈವಾಗಿ ತರ್ತಾರೆ, ಅದನ್ನ ಪೌಡರ್ ಮಾಡಿ ಅದ್ರ ನಂತರ ಲೈಕ್ ಯಾವುದೇ ರೆಡಿಮೇಡ್ನ ಯೂಸ್ ಮಾಡಲ್ಲ, ಮೇನಾಗಿ ರೆಡಿಮೇಡ್ ಮಸಾಲೆ ಬಂದು ಯೂಸ್ ಮಾಡಿದ್ರೆ ಈ ಥರ ಟೇಸ್ಟ್ ಬರಲ್ಲ. ಸೊ ಚಿಕನ್ ಕರಿ ಸಕ್ಕದಾಗಿದೆ, ಖಂಡಿತ ಟ್ರೈ ಮಾಡಿ ನೀವು. ಫಿಶ್ಗಿಂತ ಚಿಕನ್ ಇಷ್ಟ ಆಯ್ತು ನನಗೆ, ಆ ಚಿಕನ್ ಕ್ವಾಲಿಟಿನೇ. ಇದು ಬಂದು ಮಟನ್ ಗ್ರೇವಿ, ಆ ಮೇಲೆ ಲೇಯರೇ ನೋಡ್ಬೋದು ಒಂಥರ ಆಯಿಲಿ ಲೇಯರ್ ಇರ್ತದೆ. ಸೊ ಇದನ್ನು ಲೈಟಾಗಿ ಹಾಕ್ಕೊಳ್ಳೋಣ. ಇದು ಒಂಥರ ತಿಕ್ ಕನ್ಸಿಸ್ಟೆನ್ಸಿನೇ. ಆ್ಯಂಡ್ ಕಡೆ ಮಟನ್ ಪೀಸ್ ಇದೆ. ಇದು ಕಂಪ್ಲೀಟ್ ನಾನ್ ವೆಜ್ ಬ್ಯಾಟಿಂಗ್ ಮಾಡೋರಿಗೆ ಅಂತೂ ಇದು ಸ್ವರ್ಗಾನೇ ಅಂತೀನಿ ನಾನು. ಆಹಾ ಹಾ, ಎಸ್ ಸಕ್ಕದಾಗಿ ಬ್ರೋಕ್ ಹಾಕಿದೆ ಗೊತ್ತಾ ಮಟನ್ ಪೀಸು. ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್ ಹೋಗೋಣ ಬನ್ನಿ. ಆ ಮಟನ್ ಕರಿಯಲ್ಲಿ ಆ ಮಟನ್ ಫ್ಲೇವರ್ ಬಂದು ಹಂಗೆ ಇಲ್ದೈತೆ, ಅದು ಬೈಟಲ್ಲೇ ಗೊತ್ತಾಗುತ್ತೆ ನಿಮಗೆ. ಅಂದರೆ ಒಂದು ಸೂಪಲ್ಲಿ ಏನು ಫ್ಲೇವರ್ ಇರ್ತದೋ ಆ ಥರ ಫ್ಲೇವರ್ ನಿಮಗೆ ಈ ಕರಿಯಲ್ಲಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಅದನ್ನ ಬಿಟ್ಟರೆ ಇಲ್ಲಿ ವೆಜ್ಜು ಬೇಕು, ವೆಜ್ ಕರೀಸು ಇದೆ. ಅದು ಟೇಸ್ಟ್ ಮಾಡಿಲ್ಲ ಅಂದರೆ ಆಮೇಲೆ ವ್ಯೂವರ್ಸ್ ನೀವು ಬೈಕೊಂತೀರಾ, ಏನು ಬರೋಬ್ಬರಿ ನಾನ್ ವೆಜ್ಜೇ ಟೇಸ್ಟ್ ಮಾಡ್ತೀರಲ್ಲ, ವೆಜ್ಜು ಸ್ವಲ್ಪ ಟೇಸ್ಟ್ ಮಾಡಿ ಅಂತ. ಸೊ ಲೈಟಾಗಿ ಅದನ್ನು ಹಾಕೊತೀನಿ, ರಸಮಲ್ಲಿ ಹೋಗ್ಬಿಡ್ತೀನಿ ಡೈರೆಕ್ಟಾಗಿ. ಚೆಟ್ನಾಡ್ ಸೇಲ್ ಅಂದರೆ ಮೇನ್ಲಿ ಇವರು ರಸಮ್ ತುಂಬ ಚೆನ್ನಾಗಿ ಮಾಡ್ತಾರೆ ಒಂಥರ. ರಸಮ್ನ ಹಂಗೆ ಕುಡಿಬೋದು. ಈ ಕಡೆ ರಸಮು ರೈಸು ಕಬಾಬು ಮಿಕ್ಸ್ ಮಾಡಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಆ ಎಲ್ಲದರಲ್ಲೂ ಅವರ ಮಸಾಲೆ ಮಾತಾಡುತ್ತೆ, ಒಂದೊಂದರಲ್ಲೂ ಆ ಒಂದು ಸ್ಟೈಲು, ಸ್ಟೈಲ್ ಆಫ್ ಮೇಕಿಂಗ್ ಅಂತೀವಲ್ಲ, ಅದ್ಭುತವಾಗಿದೆ. ಈಗ ನಾವು ಸ್ವಲ್ಪ ಇದನ್ನು ಸೈಡ್ ಮಾಡಿ ಆ ಬಿರಿಯಾನಿ ರೈಸೆ ಬರುತ್ತೆ ನಿಮಗೆ. ಸೊ ಬಿರಿಯಾನಿ ಟೇಸ್ಟ್ ಮಾಡೋಣ. ಈ ಕಡೆ ಕೊತ್ತು ಪರೋಟ ಇದೆ. ಸೊ ಇದನ್ನು ಲೈಟಾಗೆ ಹಂಗೆ ಟೇಸ್ಟ್ ಮಾಡ್ಬಿಡೋಣ ಬನ್ನಿ. ತಣ್ಣಗಾದ್ರೂ ಟೇಸ್ಟ್ ಮಾತ್ರ ಅದ್ಭುತ. ಅಲ್ಲೊಂದು ಟೊಮ್ಯಾಟೊ ಪೀಸ್ ಒಂಚೂರು ಟ್ಯಾಂಗ್ನೆಸ್ ಬರ್ತದೆ. ಎಕ್ ಕೊತ್ತು ಪರೋಟ
ಸಖತ್ತಾಗಿದೆ, ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಈ ಕಾಂಬೋಲಿ ಇದು ಹಪ್ಪಳನು ಬರುತ್ತೆ. ಆ್ಯಂಡ್ ಫೈನಲಿ ಬಂದು ಈ ಕಾಂಬೋಲಿ ಸ್ವೀಟ್ ಇದೆ, ಇದು ಬಂದು ತುಂಬ ಸ್ಪೆಷಲು, ಎಲ್ಲೂ ಸಿಗಲ್ಲ ಈ ಒಂದು ಸ್ವೀಟ್ ನಿಮಗೆ. ಇದು ಒಂದು ಬೀಟ್ರೂಟಲ್ಲಿ ಪಾಯಸಂ ಥರ ಮಾಡ್ತಾರೆ. ಸೊ ಇದನ್ನು ಡೈರೆಕ್ಟಾಗೆ ಹಿಂಗೆ ಹೋಗೋಣ. ಆ ಬೀಟ್ರೂಟ್ನ ಗ್ರೈಂಡ್ ಮಾಡಿರೋ ಒಂದು ಬಿಟ್ಸ್ ಬರುತ್ತೆ. ಆ್ಯಂಡ್ ಅದರಲ್ಲೇ ಈ ಕೋಕೋನಟ್ಸ್ ಐ ಥಿಂಕ್ ಯೂಸ್ ಮಾಡಿದಾರೆ ಅನಿಸುತ್ತೆ. ಆ ಫ್ಲೇವರು ಚೆನ್ನಾಗಿದೆ, ಒಂಥರ ಜಾಸ್ತಿ ಓವರ್ ರಿಚ್ ಅಂತೀವಲ್ಲ ಆ ಥರ ರಿಚ್ ಇನ್ ಸ್ವೀಟ್ ಅಲ್ಲ, ಒಂಥರ ಮೈಲ್ಡಾಗೆ ಆರಾಮಾಗಿ ಇನ್ನೊಂದು ಕಪ್ ಹೋಗ್ಬೋದು. ಸೊ ಆ ಥರ ಫೀಲ್ ಇರ್ತದೆ. ಬೇಜಾನ್ ಕಡೆ ಲೈಕು ಈ ಎಳ್ನೀರು ಪಾಯಾಸಮು ಈ ಥರ ಕೊಡ್ತಾರೆ, ಇಲ್ಲಾಂದರೆ ಬೇರೆ ಲೈಟಾಗಿ ಜಾಮೂನು ಈ ಥರನೂ ಕೊಡ್ತಾರೆ. ಬಟ್ ಇವ್ರು ಬಂದು ಇವರ ಯುನಿಕ್ ಆ್ಯಂಡ್ ಓನ್ ಲೈಕ್ ಇನ್ವೆಂಟ್ ಅನ್ಬೋದು ಈ ಒಂದು ಸ್ವೀಟ್ನ, ಬೇರೆ ಎಲ್ಲೂ ಸಿಗಲ್ಲ ಅಂತೆ. ಸೊ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿದೆ. ಸೊ ಈ ಕಡೆ ಎಲ್ಲ ಮುಗಿಸಾಯ್ತು. ಕಬಾಬ್ ಬಂದು ಲೈಕ್ ಈ ಚಿಕನ್ 65 ತಿನ್ಬಲ್ಲ, ಸೇಮ್ ಅದೇ ಈ ಒಂದು ಮೀಲ್ಸಲ್ಲಿ ಇರ್ತದೆ, ಮೊಟ್ಟೆ ಇರ್ತದೆ. ಆ್ಯಂಡ್ ರೈತ ಫಾರ್ ದಟ್ ಈ ಒಂದು ಬಿರಿಯಾನಿ ರೈಸಿಗೆ ರೈತ ಕೊಡ್ತಾರೆ, ದಟ್ಸ್ ಇಟ್. ಆ್ಯಂಡ್ ಈಗ ಬಂದು ನಾವು ಶೋ ಸ್ಟಾಪರ್ ಅನ್ಬೋದು ನಾವು. ಸೊ ಚಿಕನ್ ಬಿರಿಯಾನಿನ ಟೇಸ್ಟ್ ಮಾಡೋಣ. ಒಂದು ಲೆಗ್ ಪೀಸು ಇದೆ, ಹೆಂಗಿದ್ರು ನಮ್ಮ ಕ್ಯಾಮ್ರಾಮ್ಯಾನು ವೆಜ್ಗೆ ಶಿಫ್ಟ್ ಆಗೋರೆ ಖಂಡಿತ, ಇವೆಲ್ಲ ನಾನೇ ಬ್ಯಾಟಿಂಗ್ ಮಾಡೋದು. ಸೊ ಲೈಟಾಗಿ ರೈಸ್ ಹಾಕ್ಕೊಂಡು ಲೆಗ್ ಪೀಸ್, ಚಿಕನ್ ಲೆಗ್ ಪೀಸ್ ಅಂತ ಯಾವುದೋ ಒಂದು ಟಿಕ್ಟಾಕಲ್ಲಿ ಯಾವ್ದಾರು ನೋಡಿರ್ತೀರಲ್ಲ ಆ ಥರ ಸಕ್ಕದಾಗಿ ನೋಡಿ, ಆ ಪೀಸ್ ಅಲ್ಲೇ ಬ್ರೋಕ್ ಆಯಿತು. ಸೊ ಇದನ್ನು ಈಗ ಫಸ್ಟು ಪ್ಲೇನ್ ಆ ರೈಸ್ ಮಾತ್ರ ಟೇಸ್ಟ್ ಮಾಡಿ ನೋಡೋಣ. ಸೊ ಆ ಮಸಾಲೆ ಅಲ್ಲಿ ಫುಲ್ ಹಂಗೆ ಅಂಟಿರೋದು. ಅದ್ಭುತ ಆ ಚೆಟ್ನಾಡ್ ಶೆಲ್ಡು. ಇವ್ರದ್ದು ಸ್ಪೈಸಸ್ ಬಂದು ಬೇರೆ ಲೆವೆಲ್ ಅನ್ಬೋದು. ಈ ಥರ ನಾವು ಲೈಕ್ ನಾರ್ಮಲ್ ಆಂಬೂರ್ ಬಿರಿಯಾನಿನ ಇದನ್ನು ಲೈಕ್ ನೀವು ಮ್ಯಾಚ್ ಮಾಡೋಕ್ಕಾಗಲ್ಲ, ಬೇರೆ ಟೈಪ್ ಆಫ್ ಬಿರಿಯಾನಿ ಹೈದರಾಬಾದ್ ಬಿರಿಯಾನಿ ಮ್ಯಾಚ್ ಮಾಡೋಕ್ಕಾಗಲ್ಲ. ಇದು ಟೋಟಲಿ ಸಪ್ರೇಟು. ಆ ಚೆಟ್ಟಿನಾಡ್ ಸ್ಟೈಲ್ ಅಂದ್ರೆ ಅವ್ರದ್ದು ಮಸಾಲೆ ಬಂದು ಆ ರೈಸಲ್ಲಿ ಫುಲ್ ಅಂಟಿರುತ್ತೆ, ಆ ಮಸಾಲೆ ಬಂದು ಜಾಸ್ತಿ ಇರುತ್ತೆ. ಸೊ ಇಟ್ ಇಸ್ ಲೈಕ್ ಒಂಥರ ಡಾಮಿನೇಟ್ ಮಾಡುತ್ತೆ ಜಾಸ್ತಿ. ಈ ರೈತ ಜೊತೆನೂ ಹೋಗ್ಬೋದು, ಅದೇ ರೀತಿ ಇಲ್ಲಿ ಶೇರ್ವಾ ಇದೆ ಅದ್ರ ಜೊತೆ ಹೋಗ್ಬೋದು. ಸೊ ಫಸ್ಟ್ ಬಂದು ಲೆಗ್ ಪೀಸು ನೋಡ್ಬೋದು ನೀವು. ಸೊ ಇದನ್ನ ಡೈರೆಕ್ಟಾಗಿ ಒಂದು ಬೇಡ ಹೋಗ್ತೀನಿ. ಈ ಕಡೆ ಫುಲ್ ಪಾರ್ಟ್ ಬಂದು ಕರೆಕ್ಟ್ ಜ್ಯೂಸಿ ಆಗಿದೆ ಮೀಟ್, ಆ ಕಡೆ ಜಸ್ಟ್ ಒಂದೇ ಬೈಟೆ ಹಂಗೆ ಬ್ರೋಕ್ ಆಗಿಬಿಡುತ್ತೆ. ನೀವೇನು ಅದನ್ನು ಪ್ರೆಷರ್ ಹಾಕಿ ಬ್ರೋಕ್ ಮಾಡೋ ಸೀನೇ ಇಲ್ಲ. ಈಗ ನಮ್ಮ ಸ್ಟೈಲಾಗಿ ಒಂದು ದೊಡ್ಡ ಬೈಟ್ ಹೋಗೋಣ. ಲೈಟಾಗೆ ಪೀಸ್ನ ಇದ್ರ ಮೇಲೆ ಇಕ್ಕೊಂಡು ಒಂದು ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಮೆಗಾ ಬೈಟ್, ಅದೇ ದೊಡ್ಡ ಬೈಟ್ ಹೋಗೋಣ ಬನ್ನಿ. ಆಹಾ, ಈ ಥರ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಏನಿಲ್ಲ, ಒಂಚೂರು ರೈಸು ಅದ್ರ ಜೊತೆ ಪೀಸು ಆಮೇಲೆ ಈ ಒಂದು ರೈತ ಹಾಕೊಂಡು ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಹೋದ್ರೇ ಬೇರೆ ಲೆವೆಲ್ ಆಗಿರ್ತದೆ. ಸೊ ಕಲಕಿ ಬಂದು ನೀವು ತುಂಬ ಕಡೆ ಟ್ರೈ ಮಾಡೋಕ್ಕೆ ಇದು ಸಿಗೋಲ್ಲ, ಮೇಸ್ಟ್ಲಿ ರೇರ್ ಇರ್ತದೆ, ಆಮ್ಲೆಟ್ ಮಾಡ್ತಾರೆ ಆ ಥರ. ಸೊ ಬೇಸಿಕಾಗಿ ಆ ಚಿಕನ್ ಇದು ಮಂತೀವಲ್ಲ ನಾವು ಚಿಕನ್ ಗ್ರೇವಿಯಲ್ಲಿ ಲೈಕ್ ಅದನ್ನು ಮೊಟ್ಟೆಲ್ ಫುಲ್ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ತವಾಲಿಕ್ಕಿ ಮಾಡೋವಂಥದ್ದು. ಜಸ್ಟ್ ಹಂಗೆ ನುಂಗ್ಬೇಕು ಅಷ್ಟೇ, ನೀವು ಆ ಫ್ಲೇವರ್ ಹಂಗೇ ಗೊತ್ತಾಗುತ್ತೆ ನಿಮಗೆ, ಆ ಚಿಕನ್ ಕರಿ ಆ ಫ್ಲೇವರು ಆಮೇಲೆ ಮೊಟ್ಟೆ ಫ್ಲೇವರು ಅದ್ಭುತ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಆಗಿರೋ ಹತ್ರ ಕರಂಡಿ ಆಮ್ಲೆಟು, ಇದರದ್ದು ಮೇಕಿಂಗ್ ಆಗಿರ್ತೀನಿ. ಸೊ ಸಕ್ಕತ್ತಾಗಿರುತ್ತೆ ಒಂಥರ ನೋಡೋಕ್ಕೆ. ಲೈಟಾಗಿ ಇದನ್ನು ಬ್ರೋಕ್ ಮಾಡಿ ಫುಲ್ ಫ್ಲಫಿ ಆಗಿರುತ್ತೆ. ಆ್ಯಂಡ್ ಒಳಗಡೆ ಈ ಒಂದು ಈರುಳ್ಳಿ ಆ ಕ್ರಂಚಿನೆಸ್ ಎಲ್ಲ ಸ್ವೀಟ್ನೆಸ್ಸು ಇವೆಲ್ಲ ರೈಸ್ ಜೊತೆ ಮಿಕ್ಸ್ ಮಾಡೋದ್ರೆ ಸಕ್ಕತ್ತಾಗಿರ್ತದೆ ಟೇಸ್ಟು. ಸೊ ಫೈನಲಿ ಬಂದು ನಾನು ಔಟ್ಡೋರಲ್ಲಿ ಸೋಡಾನು ಸಿಗುತ್ತೆ, ಗೋಲಿ ಸೋಡಾ. ಸೊ ವಿಚ್ ಇಸ್ ತುಂಬ ಲೈಕ್ ಚೆನ್ನಾಗಿರುತ್ತೆ ಈ ಥರ ಟೇಸ್ಟ್ ಮಾಡುವಾಗ, ಕೋಕ್ ಎಲ್ಲ ಕುಡಿಯೋ ಬದಲು ಈ ಥರ ಕುಡಿದ್ರೆ ಒಂಥರ ಫೀಲ್ ಸಕ್ಕತ್ತಾಗಿರ್ತದೆ. ಸೊ ಇಷ್ಟನ್ನೆಲ್ಲ ಖಾಲಿ ಮಾಡಿ ನಾನು ನಿಮಗೆ ಔಟ್ರಲ್ಲಿ ಈ ಗೋಲಿ ಸೋಡ ಜೊತೆ ಮೀಟ್ ಮಾಡ್ತೀನಿ. ಆ್ಯಂಡ್ ನನ್ನ ಮಸ್ಟ್ ರೆಕಮೆಂಡೆಡ್ ಡಿಶ್ ಯಾವುದಂತಲೂ ಹೇಳ್ತೀನಿ, ವೆಯ್ಟ್ ಮಾಡಿ. ಫೈನಲಿ ಬಂದು ಲೈಕ್ ಟೇಬಲಲ್ಲಿ ಏನೇನು ಸರ್ವ್ ಮಾಡಿದ್ರು ಎಲ್ಲನೂ ಬ್ಯಾಟಿಂಗ್ ಮಾಡಿದ್ವಿ, ಒಂಥರ ಲೈಕ್ ವೈಡ್ ವೆರೈಟೀಸೇ. ಫೈನಲಿ ಗೋಲಿ ಸೋಡ ನೋಡ್ಬೋದು ಒಂಥರ ಲೈಕ್ ನೋಡೋಕೆ ಹೋದ್ರೆ ಒಂದು ವೈಡ್ ವೆರೈಟಿ, ಒಂದು ವೈಡ್ ರೇಂಜ್ ಅನ್ಬೋದು ನಾವು. ಆ ಡಿಶಸ್ ಇರಲಿ, ಟೇಸ್ಟ್ ಇರಲಿ, ಆಮೇಲೆ ಯೂಸ್ ಮಾಡಿರೋ ಮಸಾಲೆ ಎಲ್ಲ ಸಗದಾಗಿತ್ತು. ಮಸ್ಟ್ ರೆಕಮೆಂಡೆಡ್ ಅಂದರೆ ಆ ಫಿಶ್ ಒಂದಿತ್ತಲ್ಲ, ಫಿಶ್ ಫ್ರೈ ಇತ್ತಲ್ಲ, ಅದನ್ನು ಟ್ರೈ ಮಾಡಿ. ಆಮೇಲೆ ಚಿಕನ್ ಚುಕ್ಕ ಅದ್ಭುತವಾಗಿತ್ತು. ಇವ್ರ ಹತ್ರ ಮಟನ್ ಸಿಗುತ್ತೆ, ಅದನ್ನು ಖಂಡಿತ ಟ್ರೈ ಮಾಡಿ. ಅದು ಬಿಟ್ಟರೆ ಸಪ್ರೇಟಾಗಿ ನೀವು ಲೈಕ್ ಕೊಟ್ಟು ಪರೋಟ ಎಗ್ಗಲ್ಲಿ ತಗೊಳ್ಳಿ, ಸಕ್ಕದಾಗಿದೆ. ಮೇನ್ಲಿ ನಾವು ಒಂದು ನಾನ್ ವೆಜ್ ಮೀಲ್ಸ್ ಟೇಸ್ಟ್ ಮಾಡಿದ್ವಲ್ಲ, ಅದಿನ್ನೂ ಚೆನ್ನಾಗಿತ್ತು. ಸೊ ಅದನ್ನು ಖಂಡಿತ ಟ್ರೈ ಮಾಡಿ ಅಂತೀನಿ. ಅದನ್ನ ಬಿಟ್ಟರೆ ನೀವು ಎಂಟೈರಾಗಿ ಒಂದು
350 rupees ಫುಲ್ ಎಂಟರ್ ನಾನ್ ವೆಜ್ ಮೀಲ್ಸ್. ಸೊ ದಟ್ಸ್ ಇಟ್ ಗೈಸ್, ಇನ್ನೊಂದು ಹೊಸ ವಿಡಿಯೋ ಸಿಗೋಣ ಖಂಡಿತ. ಲೈಕ್ ಐ ಹೋಪ್ ಈ ಒಂದು ಸರೌಂಡಿಂಗ್ ಅಲ್ಲಿ ಲೈಕ್ ಸಿಲ್ವರ್ ಕೌಂಟಿ ಹರ್ಲೂರ್ ರೋಡು. ಸೊ ಎಕ್ಸಾಕ್ಟ್ಲಿ ಲೊಕೇಶನ್ ಆಗಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದು ಚೆಕ್ಔಟ್ ಮಾಡಿ. ಸೊ ಇಲ್ಲಿ ಬಂದು ಈ ಸರೌಂಡಿಂಗ್ ಅಲ್ಲೇ ಒನ್ ಆಫ್ ದಿ ಬೆಸ್ಟ್ ಲೈಕ್ ಚೆಟ್ಟಿನಾಡ್ ರೆಸ್ಟೋರೆಂಟ್ ಅನ್ಬೋದು ನಾವು. ಸ್ಪೈಸಸ್ ಇರಲಿ ಅಥೆಂಟಿಕ್ ಆಗಿ ಸರ್ವ್ ಮಾಡ್ತಾರೆ ಖಂಡಿತ, ಟ್ರೈ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ, ಅಂಟಿಲ್ ದೆನ್ ಬೈ ಫ್ರಮ್ ಶರ್.